ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ಮಳಲಿ ಹತ್ತು ದಿನದಿಂದ ಹೆಚ್ಚಾಗ್ತಾ ಇದೆ ಕೊರೋನಾ ಸೋಂಕು ಬೆಂಗಳೂರಲ್ಲೀಗ 47 ಕಂಟೈನ್ಮೆಂಟ್ ಸಿಲಿಕಾನ್ ಸಿಟಿಯ ಅಪಾರ್ಟ್ಮೆಂಟ್ಗಳಲ್ಲಿ ಕೊರೋನಾ ಸ್ಫೋಟ ಶುರುವಾಯಿತು ಟೆನ್ಷನ್ ಮೂರನೇ ಅಲೆ ಡೆಲ್ಟಾ ಪ್ಲಸ್ ಭೀತಿ ಗಡಿಯಲು ಕಟ್ಟೆಚ್ಚರ ಕರ್ನಾಟಕದಲ್ಲಿ ಮಕ್ಕಳಿಗೆ 95,000 ಬೆಡ್ ಬೇಕೆಂದ ತಜ್ಞರು ಅಮೆರಿಕಾಗೂ ಈಗ ಡೆಲ್ಟಾದೇ ಭಯ ಭಾರತಕ್ಕೆ ಮೂರನೇ ಅಲೆಯದ್ದೇ ಟೆನ್ಷನ್ ಎಚ್ಚರ ತಪ್ಪಿದ್ರೆ ಎದುರಾಗುತ್ತಾ ಅಪಾಯ ಕೊರೋನಾ ಅಲೆ ಬಗ್ಗೆ ತಜ್ಞರು ಹೇಳಿದ ಸತ್ಯವೇನು ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ ಹತ್ತು ದಿನ 47 ಕಂಟೈನ್ಮೆಂಟ್ ಬೆಂಗಳೂರಲ್ಲಿ ಮತ್ತೆ ಟೆನ್ಷನ್ ಅಲೆ ಕೇರಳ ಮಹಾರಾಷ್ಟ್ರ ಗಡಿಯಲ್ಲಿ ಕಟ್ಟೆಚ್ಚರ ಕರ್ನಾಟಕದಲ್ಲಿ ಮಕ್ಕಳಿಗೆ 95,000 ಬೆಡ್ ಬೇಕಾ ಅಮೆರಿಕಾಕ್ಕೂ ಡೆಲ್ಟಾ ಭಯ ಕಾಡ್ತಿರೋದು ಯಾಕೆ ಗೊತ್ತಾ ಭಾರತದಲ್ಲಿ ಮೂರನೇ ಅಲೆ ಸದ್ಯಕ್ಕಿಲ್ವಾ ಎಚ್ಚರ ಕಟ್ಟೆಚ್ಚರ ಮುನ್ನೆಚ್ಚರಿಕೆ ಮರೆತ್ರೆ ಮತ್ತೆ ಕೊರೋನಾ ಅಟ್ಟಹಾಸ ತಪ್ಪಿದಲ್ಲ ಯಾವ್ಯಾವಾಗ ಕೊರೋನಾ ನಿರ್ಲಕ್ಷ್ಯ ಮಾಡ್ತೇವೋ ಅವಾಗೆಲ್ಲ ಸೋಂಕು ಉಗ್ರವಾಗಿ ಸ್ಫೋಟವಾಗಿದ್ದಕ್ಕೆ ಈ ಹಿಂದೆ ಆಗಿ ಹೋದ ಘಟನೆಗಳೇ ಸಾಕ್ಷಿ ಬಹುಶಃ ಕೊರೋನಾ ಮೊದಲ ಅಲೆಗೆ ಭಾರತ ಎಚ್ಚೆತ್ತುಕೊಂಡು ಎರಡನೇ ಅಲೆ ಬಗ್ಗೆ ಸಾಕಷ್ಟು ಮುನ್ನೆಚ್ಚರಿಕೆ ವಹಿಸಿದ್ರೆ ಎರಡೆರಡು ಬಾರಿ ಲಾಕ್ಡೌನ್ ಭೀಕರ ಎಫೆಕ್ಟ್ಗೆ ತುತ್ತಾಗುವ ಸಾಧ್ಯತೆ ಇರಲಿಲ್ಲ ಜನರು ಕೊರೋನಾ ಸೋಂಕನ್ನು ಗಂಭೀರವಾಗಿ ಪರಿಗಣಿಸಿದ್ರೆ ಎರಡನೇ ಅಲೆ ಭಾರತವನ್ನು ಕಂಗೆಡಿಸೋಕೆ ಚಾನ್ಸೇ ಇರಲಿಲ್ಲ ಹೋಗ್ಲಿ ಬಿಡಿ ತಪ್ಪಾಗಿತ್ತು ಆಗಿ ಹೋಯ್ತು ಮುನ್ನೆಚ್ಚರಿಕೆ ಮರೆತಿದ್ದಕ್ಕೆ ತಕ್ಕ ಪಾಠವು ಕಲಿತಾಯ್ತು ಆದರೆ ಈಗ ಮತ್ತೆ ಸೋಂಕು ಕಡಿಮೆ ಆಗ್ತಿದ್ದಂತೆ ಜನರು ಮುನ್ನೆಚ್ಚರಿಕೆ ಮರೀತಿದ್ದಾರೆ ಸರ್ಕಾರ ಮೂರನೇ ಅಲೆ ಸಜ್ಜಾಗ್ತಿದ್ರೆ ಈಗಿನಿಂದಲೇ ಮೂರನೇ ಅಲೆ ಎದುರಿಸೋಕೆ ಸಮರೋಪಾದಿಯಲ್ಲಿ ಕೆಲಸ ಮಾಡ್ತಿದ್ರೆ ಜನರು ಮಾತ್ರ ಅನ್ಲಾಕ್ ಆಗ್ತಿರೋದೇ ತಡ ಕೊರೋನಾ ಮುನ್ನೆಚ್ಚರಿಕೆ ಎಂಬ ತಡೆಬಾಗಿಲನ್ನ ಒಡೆದು ಮುನ್ನುಗ್ತಿದ್ದಾರೆ ಎರಡನೇ ಅಲೆ ಭೀಕರತೆಯನ್ನ ಮರೆತು ಹೋಗಿದ್ದಾರೆ ಬೆಂಗಳೂರಿನಲ್ಲಿ ಹೆಚ್ಚಾಗುತ್ತಿರುವ ಸೋಂಕಿತರ ಸಂಖ್ಯೆ ಈ ನಿರ್ಲಕ್ಷ್ಯಕ್ಕೆ ಸಾಕ್ಷಿ ಬೆಂಗಳೂರಿಗರೇ ಎಚ್ಚರ ಎಚ್ಚರ ಕಟ್ಟೆಚ್ಚರ ಕೊರೋನಾ ಇಲ್ಲ ಅಂತ ನಿರ್ಲಕ್ಷ್ಯ ಮಾಡಿದ್ರೆ ಅಪಾಯ ಹಂತ ಹಂತವಾಗಿ ಕರ್ನಾಟಕ ಅನ್ಲಾಕ್ ಆಗಿದ್ದೆ ತಡ ಜನ ಕೊರೋನಾ ಮಾರ್ಗಸೂಚಿಯನ್ನ ಗಾಳಿಗೆ ತೂರ್ಬಿಟ್ಟಿದ್ದಾರೆ ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿದೆ ತಡ ಗುಂಪು ಗುಂಪಾಗಿ ದಾಂಗುಡಿ ಇಡ್ತಿದ್ದಾರೆ ಇನ್ನು ಮಾರ್ಕೆಟ್ಗಳ ಕಥೆ ಹೇಳೋದೇ ಬೇಡ ಬಸ್ ಸ್ಟ್ಯಾಂಡ್ ನಲ್ಲೂ ಇದೇ ಕತೆ ಸಾಮಾಜಿಕ ಅಂತರವಿಲ್ಲ ಮಾಸ್ಕ್ ಸರಿಯಾಗಿ ಧರಿಸೋದಿಲ್ಲ ಈ ನಿರ್ಲಕ್ಷ್ಯದಿಂದ ಈಗ ಬೆಂಗಳೂರಲ್ಲಿ ಕೊರೋನಾ ಸೋಂಕು ಹೆಚ್ಚಾಗತೊಡಗಿದೆ ಅಪಾರ್ಟ್ಮೆಂಟ್ಗಳಲ್ಲಿ ಕೊರೋನಾ ಸೋಂಕು ಸ್ಫೋಟ ಕೋವಿಡ್ ನಿಯಮ ಪಾಲನೆ ನಿರ್ಲಕ್ಷ್ಯ ಸೋಂಕು ಏರಿಕೆ ಲಾಕ್ಡೌನ್ ಸಡಿಲಿಕೆ ಬೆನ್ನಲ್ಲೇ ಬೆಂಗಳೂರಿನ ಅಪಾರ್ಟ್ಮೆಂಟ್ಗಳಲ್ಲಿ ಕೊರೋನಾ ಸೋಂಕು ಹೆಚ್ಚಳವಾಗ್ತಿದೆ ಬಹುಶಃ ನಿಮಗೆ ನೆನಪಿರಬಹುದು ಬೆಂಗಳೂರಿನಲ್ಲಿ ಕೊರೋನಾ ಎರಡನೇ ಅಲೆ ಆರಂಭದಲ್ಲಿ ಅತಿ ಹೆಚ್ಚು ಸೋಂಕು ಪತ್ತೆಯಾಗ್ತಾ ಇದ್ದಿದೆ ಅಪಾರ್ಟ್ಮೆಂಟ್ಗಳಲ್ಲಿ ಆ ಬಳಿಕ ಬೇರೆ ಕಡೆ ಸೋಂಕು ಹೆಚ್ಚಾಗ್ತಾ ಹೋಯಿತು ಇಡೀ ಕರ್ನಾಟಕವೇ ಕೊರೋನಾ ಎರಡನೇ ಅಲೆ ಚಕ್ರವ್ಯೂಹದಲ್ಲಿ ಬಂದಿಯಾಗಿತ್ತು ಇದೀಗ ಮತ್ತೆ ಬೆಂಗಳೂರಿನ ಅಪಾರ್ಟ್ಮೆಂಟ್ಗಳಲ್ಲಿ ಕೊರೋನಾ ಸೋಂಕು ಹೆಚ್ಚಾಗ್ತಿದೆ ಇದಕ್ಕೆ ಕಾರಣ ಲಾಕ್ಡೌನ್ ಸಡಿಲಿಕೆ ಲಾಕ್ಡೌನ್ ಸಡಿಲಿಕೆ ನಂತರ ಹೊರ ರಾಜ್ಯ ಹೊರ ಜಿಲ್ಲೆಗಳಿಂದ ನಗರಕ್ಕೆ ಆಗಮಿಸ್ತಾ ಇರೋರ ಸಂಖ್ಯೆ ಹೆಚ್ಚಾಗ್ತಿದೆ ಅದರಲ್ಲೂ ಅಪಾರ್ಟ್ಮೆಂಟ್ಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ ಹೀಗೆ ಬಂದು ಹೋಗೋದು ಓಡಾಟ ಎಲ್ಲ ಅನಿವಾರ್ಯ ಆದರೆ ಹೀಗೆ ಬರೋರು ಓಡಾಡೋರು ಕೊರೋನಾ ನಿಯಮಾವಳಿಯನ್ನ ಉಲ್ಲಂಘನೆ ಮಾಡ್ತಿರೋದೇ ಈಗ ಟೆನ್ಷನ್ಗೆ ಕಾರಣವಾಗಿದೆ ಬರೀ ಟೆನ್ಷನ್ ಅಷ್ಟೇ ಅಲ್ಲ ಈಗಾಗಲೇ ಸೋಂಕಿನ ಪ್ರಕರಣವೂ ಹೆಚ್ಚಾಗತೊಡಗಿದೆ
ಬೆಂಗಳೂರಿನಲ್ಲಿ ಅಪಾರ್ಟ್ಮೆಂಟ್ಗಳು ಹೆಚ್ಚಾಗಿರುವ ಬೊಮ್ಮನಹಳ್ಳಿ ಮಹದೇವಪುರ ವಲಯಗಳಲ್ಲಿ ಕೊರೋನಾ ಕೇಸ್ ಹೆಚ್ಚಾಗ್ತಿದೆ. ಕಳೆದ 10 ದಿನದಲ್ಲಿ ಬೊಮ್ಮನಹಳ್ಳಿ ಮಹದೇವಪುರ ವಲಯದಲ್ಲಿ ತಲಾ 1200 ಕ್ಕೂ ಹೆಚ್ಚು ಕೊರೋನಾ ಕೇಸ್ಗಳು ಪತ್ತೆಯಾಗಿವೆ. ಕಳೆದ 10 ದಿನದಲ್ಲಿ ಬೊಮ್ಮನಹಳ್ಳಿಯಲ್ಲಿ 1750 ಕೇಸ್, ಮಹದೇವಪುರ ವಲಯದಲ್ಲಿ 1484 ಕೇಸ್ ಪತ್ತೆಯಾಗಿದೆ. ಇದೀಗ ಬೆಂಗಳೂರಿನಲ್ಲಿ 47 ಕಂಟೈನ್ಮೆಂಟ್ ವಲಯಗಳನ್ನು ಗುರುತು ಮಾಡಲಾಗಿದೆ. ಮಹದೇವಪುರದಲ್ಲಿ 20 ಕಂಟೈನ್ಮೆಂಟ್, ಯಲಹಂಕದಲ್ಲಿ 9 ಕಂಟೈನ್ಮೆಂಟ್, ಬೊಮ್ಮನಹಳ್ಳಿಯಲ್ಲಿ 7 ಕಂಟೈನ್ಮೆಂಟ್ ಝೋನ್, ದಕ್ಷಿಣ ವಲಯದಲ್ಲಿ 6, ಪೂರ್ವ ವಲಯದಲ್ಲಿ 3 ಮತ್ತು ಆರ್ಆರ್ ನಗರದಲ್ಲಿ 2 ಕಂಟೈನ್ಮೆಂಟ್ ವಲಯಗಳನ್ನು ಗುರುತಿಸಲಾಗಿದೆ. ಅಪಾರ್ಟ್ಮೆಂಟ್ಗಳಲ್ಲಿ ಸೋಂಕು ಹೆಚ್ಚಾಗ್ತಿದ್ದಂತೆ ಎಚ್ಚೆತ್ತುಕೊಂಡ ಬಿಬಿಎಂಪಿ ಕಠಿಣ ಕ್ರಮಗಳನ್ನು ಕೈಗೊಂಡಿದೆ. ಅಪಾರ್ಟ್ಮೆಂಟ್ಗಳಲ್ಲಿ ಸೋಂಕು ಹೆಚ್ಚಿರುವ ಫ್ಲಾಟ್ಗಳನ್ನ ಮೈಕ್ರೋ ಕಂಟೈನ್ಮೆಂಟ್ ವಲಯಗಳು ಅಂತ ಗುರುತಿಸಲಾಗ್ತಿದೆ. ಸೋಂಕಿತರನ್ನ ತಪಾಸಣೆ ಮಾಡಲಾಗ್ತಿದೆ, ಮನೆಗಳಲ್ಲೇ ಐಸೋಲೇಷನ್ ಮಾಡಲಾಗ್ತಿದೆ. ಇನ್ನು ಬೆಂಗಳೂರಲ್ಲಿ ಹೊರ ರಾಜ್ಯ ಹೊರ ಜಿಲ್ಲೆಗಳ ಜನರ ಓಡಾಟ ಹೆಚ್ಚಾಗಿರೋದ್ರಿಂದ ಕೊರೋನಾ ಪರೀಕ್ಷೆ ಹೆಚ್ಚಿಸಲು ನಿರ್ಧರಿಸಿದೆ ಬಿಬಿಎಂಪಿ. ಆದರೆ ಹೊರ ರಾಜ್ಯ ಹೊರ ಜಿಲ್ಲೆಗಳಿಂದ ಬೆಂಗಳೂರಿಗೆ ಬರೋರಿಗೆ ಆರ್ಟಿಪಿಸಿಆರ್ ವರದಿ ಕಡ್ಡಾಯವಿಲ್ಲ, ಬದಲಿಗೆ ನಿಗಾ ಇಡುವ ಕೆಲಸ ಮಾಡಲಾಗ್ತಿದೆ. ಬೆಂಗಳೂರಲ್ಲಿ ಸದ್ಯಕ್ಕೆ ಕೊರೋನಾ ಪಾಸಿಟಿವಿಟಿ ದರ 1.22% ಕೊರೋನಾ ಸೋಂಕಿತರು ಸಾವಿನ ಸಂಖ್ಯೆಯು ಕಡಿಮೆ ಆಗ್ತಿದೆ. ಇದುವರೆಗೂ ಬೆಂಗಳೂರಲ್ಲಿ ಕೊರೋನಾ ಸೋಂಕಿಗೆ 15,626 ಮಂದಿ ಬಲಿಯಾಗಿದ್ರು. 12,13,559 ಮಂದಿ ಸೋಂಕಿತರಾಗಿದ್ದಾರೆ. ಸದ್ಯ ಬೆಂಗಳೂರು ನಗರದಲ್ಲಿ 43,000 ಕೊರೋನಾ ಸಕ್ರಿಯ ಪ್ರಕರಣಗಳಿವೆ. ಹೀಗೆ ಕೊರೋನಾ ಸಂಕಷ್ಟದಿಂದ ಬೆಂಗಳೂರು ಪಾರಾಗ್ತಿದ್ರು. ಜನರ ನಿರ್ಲಕ್ಷ್ಯ ಹೆಚ್ಚಾಗಿ ಮತ್ತೆ ಸೋಂಕು ಹೆಚ್ಚಾಗುವ ಆತಂಕ ಇದ್ದೇ ಇದೆ. ಸಂಪೂರ್ಣ ಅನ್ಲಾಕ್ ಆದರೆ ಜನರು ಮತ್ತೆ ಕೊರೋನಾ ನಿಯಮಾವಳಿಗಳನ್ನು ಗಾಳಿಗೆ ತೂರಿ 3ನೇ ಅಲೆಗೆ ದಾರಿ ಮಾಡಿಕೊಡುವ ಸಾಧ್ಯತೆ ಇದೆ. ಮೂರನೇ ಅಲೆ ಕೇರಳ ಮಹಾರಾಷ್ಟ್ರ ಗಡಿಯಲ್ಲಿ ಕಟ್ಟೆಚ್ಚರ. ಕೊರೋನಾ ಎರಡನೇ ಅಲೆ ಕಲಿಸಿದ ಪಾಠದಿಂದ ಎಚ್ಚೆತ್ತ ಕರ್ನಾಟಕ ಸರ್ಕಾರ ಮೂರನೇ ಅಲೆ ತಡೆಯುವ ನಿಟ್ಟಿನಲ್ಲಿ ಸಾಕಷ್ಟು ಎಚ್ಚರಿಕೆಯ ಹೆಜ್ಜೆಯನ್ನೇ ಇಡುತ್ತಿದೆ. ಅದರಲ್ಲೂ ಡೆಲ್ಟಾ ಮತ್ತು ಡೆಲ್ಟಾ ಪ್ಲಸ್ ವೈರಸ್ ಭೀತಿ ಇರುವ ಕಾರಣ ಗಡಿ ಭಾಗದಲ್ಲಿ ಹೆಚ್ಚಿನ ಮುನ್ನೆಚ್ಚರಿಕೆ ವಹಿಸಲಾಗ್ತಿದೆ. ಮಹಾರಾಷ್ಟ್ರದಲ್ಲಿ ಡೆಲ್ಟಾ ಪ್ಲಸ್ ಸೋಂಕು ಹೆಚ್ಚಾಗ್ತಿರುವ ನಿಟ್ಟಿನಲ್ಲಿ ಈಗ ಮಹಾರಾಷ್ಟ್ರಕ್ಕೆ ಸಂಪರ್ಕ ಕಲ್ಪಿಸುವ ಎಲ್ಲಾ ರಸ್ತೆಗಳಲ್ಲೂ ಚೆಕ್ಪೋಸ್ಟ್ ರಚಿಸಿ ತಪಾಸಣೆ ಮಾಡಲಾಗ್ತಿದೆ. ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಪ್ರವೇಶ ಮಾಡುವ ಎಲ್ಲರನ್ನ ತಪಾಸಣೆಗೆ ಒಳಪಡಿಸಲಾಗ್ತಿದೆ. ಗಡಿಯಲ್ಲಿ ಕೋವಿಡ್ ನೆಗೆಟಿವ್ ಪ್ರಮಾಣ ಪತ್ರ ಹೊಂದಿರುವವರಿಗೆ ಮಾತ್ರ ಪ್ರವೇಶ ನೀಡಲಾಗ್ತಿದೆ. ಹೀಗೆ ಕರ್ನಾಟಕ ಮಹಾರಾಷ್ಟ್ರದಿಂದ ಬರುವವರನ್ನ ಕಟ್ಟುನಿಟ್ಟಿನ ತಪಾಸಣೆಗೆ ಒಳಪಡಿಸಿದ್ರೆ ಅತ್ತ ಮಹಾರಾಷ್ಟ್ರದ ಗಡಿಯಲ್ಲೂ ಕರ್ನಾಟಕದಿಂದ ಬರುವವರನ್ನ ತಪಾಸಣೆ ನಡೆಸಿಯೇ ಮಹಾರಾಷ್ಟ್ರದೊಳಗೆ ಎಂಟ್ರಿ ನೀಡಲಾಗ್ತಿದೆ. ಚೆಕ್ಪೋಸ್ಟ್ಗಳಲ್ಲಿ ಹೇಗೋ ಈ ರೀತಿ ಕಟ್ಟೆಚ್ಚರ ವಹಿಸಬಹುದು, ಆದರೆ ಗ್ರಾಮೀಣ ಭಾಗದಲ್ಲಿ ಗಡಿ ಪ್ರದೇಶಗಳಲ್ಲಿನ ಕಾಲುದಾರಿಗಳು ಸಾಕಷ್ಟಿವೆ. ಅಲ್ಲಿ ಜನರು ಯಾವುದೇ ತಪಾಸಣೆ ಇಲ್ಲದೆ ಓಡಾಡ್ತಿದ್ದಾರೆ. ಹೀಗಾಗಿ ಡೆಲ್ಟಾ ಪ್ಲಸ್ ಗ್ರಾಮೀಣ ಭಾಗದಲ್ಲಿ ಹರಡುವ ಆತಂಕವಿದೆ. ಅದರಲ್ಲೂ ಮುಖ್ಯವಾಗಿ ಕೇರಳ ಮಹಾರಾಷ್ಟ್ರ ಗಡಿ ಜಿಲ್ಲೆಗಳಲ್ಲಿ ಎಚ್ಚರದಿಂದಿರುವಂತೆ ತಜ್ಞರು ಸೂಚಿಸಿದ್ದಾರೆ. ಮೂರನೇ ಅಲೆಗೆ ರಾಜ್ಯದ ಗಡಿ ಜಿಲ್ಲೆಗಳೇ ಟಾರ್ಗೆಟ್ ಅಂತಾನೂ ಎಚ್ಚರಿಸಲಾಗಿದೆ. ಹೀಗೆ ಮೂರನೇ ಅಲೆ ಮತ್ತು ಡೆಲ್ಟಾ ಪ್ಲಸ್ ಭೀತಿ ಹೆಚ್ಚಾಗಿರುವ ಆ ಗಡಿ ಜಿಲ್ಲೆಗಳ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ. ಮೂರನೇ ಅಲೆಯಲ್ಲಿ ಬೆಂಗಳೂರಿನ ಸುಮಾರು 45,959 ಮಕ್ಕಳಿಗೆ ಸೋಂಕು ಹರಡುವ ಸಾಧ್ಯತೆ ಇದ್ರೆ, ಬೆಳಗಾವಿಯಲ್ಲಿ 25,546 ಮಕ್ಕಳಿಗೆ, ಕಲಬುರಗಿಯಲ್ಲಿ 17,338 ಮಕ್ಕಳಿಗೆ, ಬಳ್ಳಾರಿಯಲ್ಲಿ 15,749 ಮಕ್ಕಳಿಗೆ, ವಿಜಯಪುರದಲ್ಲಿ 14,299 ಮಕ್ಕಳಿಗೆ, ತುಮಕೂರಿನಲ್ಲಿ 13,529 ಮಕ್ಕಳಿಗೆ, ರಾಯಚೂರಿನಲ್ಲಿ 13,118 ಮಕ್ಕಳಿಗೆ, ಬಾಗಲಕೋಟೆಯಲ್ಲಿ 12,166 ಮಕ್ಕಳಿಗೆ, ಬೀದರ್ನಲ್ಲಿ 11,219 ಮಕ್ಕಳಿಗೆ, ದಾವಣಗೆರೆಯಲ್ಲಿ 10,802 ಮಕ್ಕಳಿಗೆ ಕೊರೋನಾ ಮೂರನೇ ಅಲೆಯಲ್ಲಿ ಸೋಂಕು ತಗುಲುವ ಸಾಧ್ಯತೆ ಇದೆ ಅಂತ ತಜ್ಞರು ವರದಿ ನೀಡಿದ್ದಾರೆ. ಮೂರನೇ ಅಲೆ ಅಂದ್ರೆ ನೆನಪಾಗುವುದೇ ಮಕ್ಕಳು. ಯಾಕಂದ್ರೆ ಕೊರೋನಾ ಮೂರನೇ ಅಲೆಯಲ್ಲಿ ಹೆಚ್ಚು ಮಕ್ಕಳಿಗೆ ಸೋಂಕು ಹರಡುವ ಎಚ್ಚರಿಕೆ ನೀಡಿದ್ದಾರೆ. ಆದ್ರೆ ಇದೇ ನಿಜವಾಗುತ್ತೆ ಅಂತ ಹೇಳೋಕೆ ಸಾಧ್ಯವಿಲ್ಲ. ಮೂರನೇ ಅಲೆಯಲ್ಲಿ ಮಕ್ಕಳೇ ಟಾರ್ಗೆಟ್ ಅನ್ನೋದಕ್ಕೆ ಯಾವುದೇ ಸಾಕ್ಷಿ ಇಲ್ಲ.
ಆದರೆ ಮುನ್ನೆಚ್ಚರಿಕೆ ವಹಿಸದಿದ್ರೆ ಸಂಕಷ್ಟ ಎದುರಾಗುವ ಭೀತಿ ಇದೆ. ಈ ಹಿನ್ನೆಲೆಯಲ್ಲಿ ಮೂರನೇ ಅಲೆಯಲ್ಲಿ ಎಷ್ಟು ಮಂದಿಗೆ ಕೊರೋನಾ ಸೋಂಕು ಹರಡಬಹುದು, ಎಷ್ಟು ಮಕ್ಕಳು ಸೋಂಕಿಗೆ ತುತ್ತಾಗುವ ಸಾಧ್ಯತೆ ಇದೆ ಎಂಬುದರ ಕುರಿತು ಈಗಿನಿಂದಲೇ ತಜ್ಞರ ವರದಿಯನ್ನ ತರಿಸಿ ಅದಕ್ಕನುಗುಣವಾಗಿ ಸರ್ಕಾರ ಸಿದ್ಧತೆ ಮಾಡುತ್ತಿದೆ. ಕರ್ನಾಟಕದಲ್ಲಿ ಕೋವಿಡ್ ಟಾಸ್ಕ್ ಫೋರ್ಸ್ ಪ್ರಕಾರ ಮೂರನೇ ಅಲೆಗೆ ಸುಮಾರು 15.4 ಲಕ್ಷ ಮಂದಿ ಸೋಂಕಿಗೆ ತುತ್ತಾಗುವ ಸಾಧ್ಯತೆ ಇದ್ದು 3.40 ಲಕ್ಷ ಮಕ್ಕಳು ಸೋಂಕಿಗೆ ಗುರಿಯಾಗಬಹುದು ಅಂತ ಅಂದಾಜಿಸಲಾಗಿದೆ. 8 ವಾರಗಳ ಕಾಲ ಮೂರನೇ ಅಲೆ ಅಬ್ಬರ ಬಾಧಿಸುವ ಸಾಧ್ಯತೆ ಇದೆ ಅಂತಾನು ಎಚ್ಚರಿಕೆ ನೀಡಿದ್ದಾರೆ ತಜ್ಞರು. ಮೂರನೇ ಅಲೆ ಮಕ್ಕಳಿಗೆ ಬೇಕಾ 95,000 ಬೇಡ. ಕೊರೋನಾ ಮೂರನೇ ಅಲೆ ಕರ್ನಾಟಕದಲ್ಲಿ ತೀವ್ರವಾದರೆ ಆ ಸಂದರ್ಭದಲ್ಲಿ 18 ವರ್ಷದೊಳಗಿನ ಮಕ್ಕಳ ಚಿಕಿತ್ಸೆಗಾಗಿ 95,216 ಬೆಡ್ಗಳ ಅಗತ್ಯ ಬೀಳಬಹುದು ಅಂತ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ನೇತೃತ್ವದ ತಜ್ಞರ ಸಮಿತಿ ಸರ್ಕಾರಕ್ಕೆ ಸಲ್ಲಿಸಿರುವ ಮೂರನೇ ಅಲೆ ಸಿದ್ಧತೆ ವರದಿಯಲ್ಲಿ ಉಲ್ಲೇಖಿಸಿದೆ. ಕೊರೋನಾ ತೀವ್ರತೆ ಹೆಚ್ಚಾದರೆ 18 ವರ್ಷದೊಳಗಿನ 340,059 ಮಕ್ಕಳಿಗೆ ಸೋಂಕು ಹರಡಬಹುದು. ಈ ಪೈಕಿ ಶೇಕಡಾ 20ರಷ್ಟು ಮಕ್ಕಳಿಗೆ ರೋಗ ಲಕ್ಷಣ ಕಾಣಿಸಿಕೊಳ್ಳಬಹುದು. ಆ ಸಂದರ್ಭ ಎದುರಾದಾಗ ಮಕ್ಕಳಿಗೆ 27,205 ಆಸ್ಪತ್ರೆ ಬೆಡ್, 13,602 ವೆಂಟಿಲೇಟರ್ ಐಸಿಯು ಎಚ್ಡಿಯು ಬೆಡ್, 54,409 ಕೊರೋನಾ ಆರೈಕೆ ಕೇಂದ್ರದ ಬೆಡ್ ಸೇರಿದಂತೆ ಒಟ್ಟಾರೆ 95,216 ಬೆಡ್ ಮಕ್ಕಳಿಗೆ ಬೇಕಾಗಬಹುದು ಅಂತ ತಜ್ಞರ ಸಮಿತಿ ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ. ಇನ್ನು ಪ್ರತಿ ಜಿಲ್ಲಾಸ್ಪತ್ರೆಯಲ್ಲೂ ಗರಿಷ್ಠ 10 ಮಕ್ಕಳ ವೆಂಟಿಲೇಟರ್ ಲಭ್ಯವಿರಬೇಕು. ಒಂದು ಟ್ರಾನ್ಸ್ಪೋರ್ಟ್ ವೆಂಟಿಲೇಟರ್, 20 ಐಸಿಯು ಬೆಡ್, 20 ಇನ್ಫ್ಯೂಷನ್ ಪಂಪ್ ಸೇರಿದಂತೆ ಮಕ್ಕಳ ಚಿಕಿತ್ಸೆಗೆ ಅಗತ್ಯವಾಗಿರುವ ಸಲಕರಣೆಗಳು ಲಭ್ಯವಿರಬೇಕು ಅಂತ ತಜ್ಞರು ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರವು ಕಾರ್ಯಪ್ರವೃತ್ತರಾಗಿದ್ದು ಪ್ರತಿ ಜಿಲ್ಲೆಗಳಲ್ಲಿ ಕೋವಿಡ್ ಕೇರ್ ಸೆಂಟರ್, ಮಕ್ಕಳ ಆರೋಗ್ಯ ತಪಾಸಣೆ, ಮಕ್ಕಳ ಐಸಿಯು, ಮಕ್ಕಳ ವೈದ್ಯರು, ನರ್ಸ್ಗಳ ನೇಮಕಾತಿ ಪ್ರಕ್ರಿಯೆಯನ್ನ ಆರಂಭಿಸಿದೆ. ಡೆಲ್ಟಾ ಪ್ಲಸ್ ಭಯ ಬೇಡ, ಮೂರನೇ ಅಲೆ ಇನ್ನೂ ಲೇಟ್ ಆಗುತ್ತಾ? ಸದ್ಯ ಭಾರತಕ್ಕೆ ಡೆಲ್ಟಾ ಪ್ಲಸ್ ಭೀತಿ ಕಾಡ್ತಾ ಇದೆ. ಡೆಲ್ಟಾದಿಂದಾಗಿ ಭಾರತದಲ್ಲಿ ಎರಡನೇ ಅಲೆ ತೀವ್ರವಾದ ಕಾರಣ ಡೆಲ್ಟಾದ ಮಗದೊಂದು ರೂಪಾಂತರಿ ಡೆಲ್ಟಾ ಪ್ಲಸ್ ಮೂರನೇ ಅಲೆಗೆ ಕಾರಣವಾಗಬಹುದು ಎಂಬ ಊಹಾಪೋಹವಿದೆ. ಬಹಳಷ್ಟು ತಜ್ಞರು ಕೂಡ ಈ ಕುರಿತು ಎಚ್ಚರಿಸಿದ್ದಾರೆ. ಆದರೆ ರಾಷ್ಟ್ರೀಯ ಸಲಹಾ ಸಮಿತಿ ಸದಸ್ಯರಾಗಿರುವ ಡಾಕ್ಟರ್ ಎನ್ ಕೆ ಅರೋರಾ ಈ ವಾದವನ್ನ ತಳ್ಳಿಹಾಕಿದ್ದಾರೆ. ಡೆಲ್ಟಾ ಪ್ಲಸ್ ನಿಂದಲೇ ಮೂರನೇ ಅಲೆ ಬರುತ್ತದೆ ಅಂತ ಹೇಳೋಕೆ ಸಾಧ್ಯವಿಲ್ಲ, ಆದರೆ ಈ ವಾದವನ್ನ ಸಂಪೂರ್ಣವಾಗಿ ತಳ್ಳಿ ಹಾಕೋಕ್ಕೂ ಸಾಧ್ಯವಿಲ್ಲ ಎಂದಿದ್ದಾರೆ. ಹಾಗಾದ್ರೆ ಭಾರತದಲ್ಲಿ ಮೂರನೇ ಅಲೆ ಯಾವಾಗ? ಇದೇ ವರ್ಷದ ನವೆಂಬರ್ ಡಿಸೆಂಬರ್ ವೇಳೆಗೆ ಮೂರನೇ ಅಲೆ ಅಪ್ಪಳಿಸಬಹುದು ಅನ್ನೋದು ಈವರೆಗೆ ತಜ್ಞರು ಹೇಳಿಕೊಂಡು ಬಂದಿದ್ದಾರೆ. ಆದರೆ ಇಂಥದ್ದೇ ತಿಂಗಳು ಇಂಥದ್ದೇ ಟೈಮ್ಗೆ ಮೂರನೇ ಅಲೆ ಬರುತ್ತೆ ಅಂತ ಹೇಳೋಕೆ ಸಾಧ್ಯವಿಲ್ಲ, ಅಥವಾ ಇದೇ ರೂಪಾಂತರಿ ಮೂರನೇ ಅಲೆಗೆ ಕಾರಣವಾಗಬಹುದು ಅಂತಾನೂ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಕೊರೋನಾ ಅನ್ನೋ ಮಹಾಮಾರಿ ಸ್ವರೂಪವೇ ಆಗಿದೆ. ಯಾವಾಗ ಆಪತ್ತು ತಂದಿಡಬಹುದು ಅಂತ ಹೇಳೋದು ಕಷ್ಟ. ಕೊರೋನಾ ಲಸಿಕೆ ಸಿಕ್ಕಿದ್ರೆ ಸೋಂಕು ಮುಕ್ತವಾಗಬಹುದು ಎಂಬುದು ಜಗತ್ತು ಈವರೆಗೆ ಇಟ್ಕೊಂಡ ನಂಬಿಕೆ ಮತ್ತು ವಿಶ್ವಾಸ. ಆದರೆ ಅಮೆರಿಕಕ್ಕೆ ಈಗ ಹುಟ್ಟಿರುವ ಭಯ ಇಡೀ ವಿಶ್ವವನ್ನೇ ಮತ್ತೆ ಆತಂಕಕ್ಕೆ ದೂಡಿದೆ. ಹಾಗಾದ್ರೆ ಅಮೆರಿಕದ ಭಯಕ್ಕೆ ಕಾರಣವೇನು? ಹೇಳ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಅಮೆರಿಕದಲ್ಲಿ ವಯಸ್ಕರು ಮತ್ತು ಮಕ್ಕಳಿಗೆ ಲಸಿಕೆ ನೀಡಲಾಗ್ತಾ ಇದೆ. ಆಲ್ಮೋಸ್ಟ್ ಲಸಿಕೆ ಅಭಿಯಾನ ಮುಕ್ತವಾಗುವ ಹಂತಕ್ಕೆ ಬಂದಿದೆ. ಹೀಗೆ ಕೊರೋನಾಗೆ ಸೆಡ್ಡು ಹೊಡೆದ ಅಮೆರಿಕಕ್ಕೂ ಈಗ ಶುರುವಾಗಿದೆ ನಡುಕ. ಅಷ್ಟಕ್ಕೂ ದೊಡ್ಡಣ್ಣನಿಗೆ ಭಯ ಯಾಕಂತೀರಾ? ಈ ಸ್ಟೋರಿ ನೋಡಿ. 34 ಕೋಟಿ ಜನಸಂಖ್ಯೆ ಇರುವ ಅಮೆರಿಕದಲ್ಲಿ ಈಗಾಗಲೇ 32.7 ಕೋಟಿ ಡೋಸ್ ಲಸಿಕೆ ನೀಡಲಾಗಿದೆ. 15.5 ಕೋಟಿಗೂ ಹೆಚ್ಚು ಜನರಿಗೆ ಎರಡು ಡೋಸ್ ಪೂರ್ಣಗೊಂಡಿದೆ. ಒಟ್ಟಾರೆ ಅಮೆರಿಕದ ಜನಸಂಖ್ಯೆಯ ಶೇಕಡ 47.2 ಮಂದಿಗೆ ಈಗಾಗಲೇ ಲಸಿಕೆ ಸಿಕ್ಕಿದೆ. ವಯಸ್ಕರಿಗೆ ಮಾತ್ರವಲ್ಲ, ಮಕ್ಕಳಿಗೂ ಕೊರೋನಾ ಲಸಿಕೆಯನ್ನ ನೀಡಲಾಗ್ತಿದೆ. ಹೀಗೆ ಕೊರೋನಾ ವಿರುದ್ಧದ ಸಮರದಲ್ಲಿ ಅಮೆರಿಕ ಗೆಲ್ಲೋ ಹಂತಕ್ಕೆ ಬಂದು ತಲುಪಿರುವ ಅಮೆರಿಕ ಈಗ ಆತಂಕಕ್ಕೆ ಒಳಗಾಗಿದೆ. ಹೀಗೆ ದೊಡ್ಡಣ್ಣ ಆತಂಕಕ್ಕೆ ಒಳಗಾಗುವಂತೆ ಮಾಡಿರೋದು ಡೆಲ್ಟಾ ರೂಪಾಂತರಿ. ಎಸ್, ಅಮೆರಿಕಕ್ಕೆ ಈಗ ಡೆಲ್ಟಾದೇ ಚಿಂತೆ ಕಾಡ್ತಿದೆ. ಈಗಾಗಲೇ ವಿಶ್ವದ 96 ದೇಶಗಳಿಗೆ ಹರಡಿರುವ ಡೆಲ್ಟಾ ರೂಪಾಂತರಿ ಅಮೆರಿಕವನ್ನು ಬಿಟ್ಟಿಲ್ಲ.
ಅಮೆರಿಕದಲ್ಲಿ ಲಸಿಕೆ ಪಡೆದವರಿಗೆ ಲಸಿಕೆ ಒಂದು ಡೋಸ್ ಪಡೆದವರಿಗೆ ಡೆಲ್ಟಾ ರೂಪಾಂತರಿ ಸೋಂಕು ಕಾಣಿಸಿಕೊಳ್ಳುತ್ತಿದೆ. ಮಾಮೂಲಿ ಕೊರೋನಾ ವೈರಸ್ಗಿಂತ ಶೇಕಡಾ 60ರಿಂದ 70ರಷ್ಟು ವೇಗವಾಗಿ ಹರಡುವ ಡೆಲ್ಟಾ ಅಮೆರಿಕದಲ್ಲಿ ಬಹುಬೇಗ ವ್ಯಾಪಿಸಿಕೊಳ್ಳುವ ಸಾಧ್ಯತೆ ಇದೆ. ಹೀಗಾಗಿ ಎಚ್ಚರಿಕೆ ವಹಿಸಲಾಗ್ತಿದೆ ಅಂತ ಅಮೆರಿಕದ ಗೃಹ ಸಚಿವಾಲಯ ಹೇಳಿಕೊಂಡಿದೆ. ಹಾಗೆ ನೋಡಿದ್ರೆ ಅಮೆರಿಕಕ್ಕೆ ಕೊರೋನಾ ಭಯ ಈಗಲ್ಲ, ಮೊದಲಿನಿಂದಲೂ ಇತ್ತು. ಇಲ್ಲಿ ತನಕವೂ ವಿಶ್ವದಲ್ಲಿ ಅತಿ ಹೆಚ್ಚು ಮಂದಿ ಕೊರೋನಾಗೆ ತುತ್ತಾದ ದೇಶಗಳ ಲಿಸ್ಟ್ನಲ್ಲಿ ಅಮೆರಿಕವೇ ಮೊದಲ ಸ್ಥಾನದಲ್ಲಿದೆ. ಅತಿ ಹೆಚ್ಚು ಕೊರೋನಾ ಸಾವು ಸಂಭವಿಸಿದ ದೇಶಗಳ ಲಿಸ್ಟ್ನಲ್ಲೂ ಅಮೆರಿಕದ್ದೇ ನಂಬರ್ 1 ಸ್ಥಾನ. ಇದುವರೆಗೂ ಅಮೆರಿಕದಲ್ಲಿ 3.5 ಕೋಟಿ ಜನರಿಗೆ ಕೊರೋನಾ ಸೋಂಕು ಹರಡಿದ್ರೆ 6,20,000 ಕ್ಕೂ ಹೆಚ್ಚು ಅಮೆರಿಕನ್ನರು ಕೊರೋನಾಗೆ ಬಲಿಯಾಗಿದ್ದಾರೆ. ಆದರೆ ಲಸಿಕೆ ವೇಗ ನೀಡಿದ ಬಳಿಕ ಅಮೆರಿಕದಲ್ಲಿ ಸೋಂಕಿನ ತೀವ್ರತೆ ತಗ್ಗಿತು. ಆದ್ರೀಗ ಡೆಲ್ಟಾ ಮತ್ತೆ ಅಮೆರಿಕವನ್ನ ಆತಂಕಕ್ಕೆ ದೂಡಿದೆ. ನಿಧಾನವಾಗಿ ಕೊರೋನಾ ಸೋಂಕು ಹೆಚ್ಚಾಗ್ತಿದ್ದು ಇದಕ್ಕೆ ಡೆಲ್ಟಾನೇ ಕಾರಣ ಅಂತ ಹೇಳಲಾಗ್ತಿದೆ. ಕೊರೋನಾ ನಿರ್ಮೂಲನೆ ಮಾಡುವ ಅಮೆರಿಕದ ಪ್ರಯತ್ನಕ್ಕೆ ಡೆಲ್ಟಾ ರೂಪಾಂತರಿ ದೊಡ್ಡ ತೊಡಕಾಗಿದೆ ಅಂತ ಶ್ವೇತಭವನದ ಮುಖ್ಯ ವೈದ್ಯಕೀಯ ಸಲಹೆಗಾರ ಆಂಥೋನಿ ಫೌಸಿ ನೀಡಿದ ಎಚ್ಚರಿಕೆ ಅಮೆರಿಕದ ಆತಂಕಕ್ಕೆ ಕಾರಣ. ಅಮೆರಿಕದಲ್ಲಿ 2 ವಾರಗಳ ಹಿಂದೆ ಡೆಲ್ಟಾ ರೂಪಾಂತರ ಸೋಂಕು ಶೇಕಡಾ 10ರಷ್ಟಿತ್ತು, ಆದ್ರೀಗ ಶೇಕಡಾ 20ಕ್ಕೆ ಏರಿಕೆಯಾಗಿದೆ. ಬ್ರಿಟನ್ನಲ್ಲೂ ಇದೇ ಪರಿಸ್ಥಿತಿ ಇದೆ ಅಂತ ಆಂಥೋನಿ ಫೌಸಿ ಹೇಳಿದ್ದಾರೆ. ಹಾಗಾದ್ರೆ ಡೆಲ್ಟಾ ರೂಪಾಂತರಿ ಅಷ್ಟು ಡೇಂಜರ? ಅಮೆರಿಕವನ್ನೇ ನಡುಗಿಸುವಂತಹ ತಾಕತ್ತು ಡೆಲ್ಟಾಗಿದೆಯಾ? ಲಸಿಕೆಯು ಡೆಲ್ಟಾ ವಿರುದ್ಧ ಕೆಲಸ ಮಾಡಲ್ವಾ? ಈ ಪ್ರಶ್ನೆಗೂ ಉತ್ತರ ಕೊಡ್ತೀವಿ ನೋಡಿ. ಇಡೀ ಜಗತ್ತಿನಲ್ಲಿ ಈಗ ಅತ್ಯಂತ ಅಪಾಯಕಾರಿ ರೂಪಾಂತರಿ ಅಂತ ಪರಿಗಣಿಸಲಾದ ತಳಿ ಡೆಲ್ಟಾ. ಆಫ್ರಿಕಾ ಖಂಡದ 11 ದೇಶಗಳನ್ನ ಈಗ ಡೆಲ್ಟಾ ನಡೆಸುತ್ತಿದೆ. ಬಾಂಗ್ಲಾ, ಆಸ್ಟ್ರೇಲಿಯಾ, ಇಂಡೋನೇಷ್ಯಾ ಡೆಲ್ಟಾ ದಾಳಿಗೆ ಭಾಗಶಃ ಲಾಕ್ಡೌನ್ ಘೋಷಿಸುವ ಸ್ಥಿತಿಗೆ ತಲುಪಿದೆ. ಹೀಗೆ ಜಗತ್ತಿನ ಸುಮಾರು 96 ದೇಶಗಳನ್ನ ಕಾಡುತ್ತಿರುವ ಡೆಲ್ಟಾ ಅಮೆರಿಕ ಬ್ರಿಟನ್ಗೂ ನಡುಕ ಹುಟ್ಟಿಸಿದೆ. ಅಷ್ಟಕ್ಕೂ ಡೆಲ್ಟಾ ಯಾಕೆಷ್ಟು ಡೇಂಜರ್ ಅಂದ್ರೆ, ಇದು ಡಬಲ್ ರೂಪಾಂತರಿ. 2 ರೂಪಾಂತರಗಳನ್ನು ಹೊಂದಿರುವ ಡೆಲ್ಟಾ ಶೇಕಡಾ 55ರಿಂದ ಶೇಕಡಾ 70ರಷ್ಟು ವೇಗವಾಗಿ ಹರಡಬಲ್ಲದು. ಇನ್ನು ಡೆಲ್ಟಾ ಸೋಂಕು ಗಂಭೀರ ರೋಗ ಲಕ್ಷಣಗಳಿಗೂ ಕಾರಣವಾಗುತ್ತದೆ. ಅಷ್ಟೇ ಅಲ್ಲದೆ ಡೆಲ್ಟಾ ಸೋಂಕಿಗೆ ತುತ್ತಾದ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಸಾವನ್ನಪ್ಪುತ್ತಿದ್ದಾರೆ. ಡೆಲ್ಟಾ ಸೋಂಕಿಗೆ ತುತ್ತಾಗಿ ಆಸ್ಪತ್ರೆಗೆ ದಾಖಲಾಗುವವರ ಪ್ರಮಾಣವೂ ಶೇಕಡಾ 85ರಷ್ಟು ಹೆಚ್ಚಾಗ್ತಿದೆ. ಹೀಗಾಗಿ ವಿಶ್ವ ಆರೋಗ್ಯ ಸಂಸ್ಥೆಯು ಡೆಲ್ಟಾ ರೂಪಾಂತರಿ ಬಗ್ಗೆ ಜಗತ್ತಿಗೆ ಎಚ್ಚರಿಕೆ ನೀಡಿದೆ. ವಿಶ್ವದಲ್ಲಿ ಇದುವರೆಗೂ ಕಂಡುಬಂದ ರೂಪಾಂತರಿಗಳ ಪೈಕಿ ಅತಿ ಹೆಚ್ಚು ವೇಗವಾಗಿ ಹರಡುವ ಸಾಮರ್ಥ್ಯ ಇರೋದು ಡೆಲ್ಟಾಗೆ. ಇನ್ನು ಡೆಲ್ಟಾ ಕುರಿತಾಗಿ ಮತ್ತೊಂದು ಆತಂಕವೂ ಇದೆ. ಅದೇನೆಂದ್ರೆ, ಈಗಾಗಲೇ ಪ್ರಬಲವಾಗಿರುವ ಡೆಲ್ಟಾ ಮುಂದೆ ಮತ್ತಷ್ಟು ಪ್ರಬಲ ವಂಶಾವಳಿಯಾಗಿ ಕಾಣಿಸಿಕೊಂಡು ಇನ್ನೂ ಹೆಚ್ಚಿನ ತೊಂದರೆ ಮಾಡುವ ಭೀತಿ ಇದೆ. ಈಗಾಗಲೇ ಡೆಲ್ಟಾ ರೂಪಾಂತರ ಮತ್ತೆ ರೂಪಾಂತರಗೊಂಡು ಡೆಲ್ಟಾ ಪ್ಲಸ್ ಹುಟ್ಟಿಕೊಂಡಿದೆ. ಈ ರೂಪಾಂತರಿಯು ಪ್ರಬಲವಾಗಿದೆ, ವೇಗವಾಗಿ ಹರಡೋದಲ್ಲದೆ ರೋಗ ತೀವ್ರತೆಯು ಹೆಚ್ಚಾಗಿದೆ ಅಂತ ಹೇಳಲಾಗ್ತಿದೆ. ಭಾರತದಲ್ಲಿ 3ನೇ ಅಲೆ ಡೆಲ್ಟಾ ಪ್ಲಸ್ ಕಾರಣವಾಗಬಹುದು ಅನ್ನೋ ಅನುಮಾನವೂ ಇದೆ. ಹೀಗೆ ಮುಂದಿನ ದಿನಗಳಲ್ಲಿ ಡೆಲ್ಟಾ ವೈರಸ್ನ ಹೊಸ ಹೊಸ ರೂಪಾಂತರಿಗಳು ಜನ್ಮ ತಳೆದು ಇನ್ನಷ್ಟು ಆಪತ್ತು ಎದುರಾಗುವ ಆತಂಕವನ್ನ ವಿದೇಶಿ ತಜ್ಞರು ವ್ಯಕ್ತಪಡಿಸುತ್ತಿದ್ದಾರೆ. ದೇಶದ 1/4ದಷ್ಟು ಮಂದಿಗೆ ಲಸಿಕೆ ನೀಡಿದ ದೇಶಗಳು ಡೆಲ್ಟಾಗೆ ಹೆದರೋದು ಯಾಕೆ? ಡೆಲ್ಟಾ ರೂಪಾಂತರಿ ವಿರುದ್ಧ ಲಸಿಕೆ ಪರಿಣಾಮಕಾರಿಯಲ್ವಾ? ವಿಶ್ವಕ್ಕೆ ಭೀತಿ ಹುಟ್ಟಿಸಿದ ಡೆಲ್ಟಾದ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಒಂಬತ್ತಾರು ದೇಶಗಳಿಗೆ ಹರಡಿದ ಡೆಲ್ಟಾ ದೊಡ್ಡ ದೊಡ್ಡ ದೇಶಗಳಿಗೆ ನಡುಕ ಹುಟ್ಟಿಸಿದೆ. ಭಾಗಶಃ ಲಸಿಕೆ ನೀಡಿದ ದೇಶಗಳು ಡೆಲ್ಟಾ ದಾಳಿಗೆ ಕಂಗೆಡ್ತಿವೆ. ಹಾಗಾದ್ರೆ ಡೆಲ್ಟಾ ವಿರುದ್ಧ ಲಸಿಕೆ ಪರಿಣಾಮಕಾರಿಯಲ್ವಾ? ಲಸಿಕೆ ಯುದ್ಧಕ್ಕೂ ಮಣಿಯಲ್ವಾ ಡೆಲ್ಟಾ? ಈ ಕುರಿತ ಮಾಹಿತಿ ನಿಮ್ಮ ಮುಂದೆ. ಇಂಗ್ಲೆಂಡ್ನಲ್ಲಿ ಶೇಕಡಾ 50ರಷ್ಟು ಮಂದಿಗೆ ಲಸಿಕೆ ಹಾಕಲಾಗಿದೆ. ಸದ್ಯ ಇಂಗ್ಲೆಂಡ್ನಲ್ಲಿ ಡೆಲ್ಟಾ ವೈರಸ್ನಿಂದಾಗಿ ಮತ್ತೆ ಸೋಂಕು ಹೆಚ್ಚಾಗಿದೆ. 2 ಡೋಸ್ ಲಸಿಕೆ ಹಾಕಿಸಿಕೊಂಡವರು ಡೆಲ್ಟಾ ಸೋಂಕು ದಾಳಿಗೆ ಸಾವನ್ನಪ್ಪಿರುವ ವರದಿಯಾಗಿದೆ. ಹೌದು, ಇಂಗ್ಲೆಂಡ್ನಲ್ಲಿ ಡೆಲ್ಟಾ ದಾಳಿಗೆ 42 ಮಂದಿ ಮೃತಪಟ್ಟಿದ್ದಾರೆ. ಈ ಪೈಕಿ ಶೇಕಡಾ 29ರಷ್ಟು ಮಂದಿಗೆ 2 ಡೋಸ್ ಲಸಿಕೆ ನೀಡಲಾಗಿತ್ತು ಎಂಬ ಮಾಹಿತಿ ಇದೆ. ಈ ಕಡೆ ತನ್ನ ದೇಶದ ಹೆಚ್ಚು ಮಂದಿಗೆ ಲಸಿಕೆ ನೀಡಿದ್ರೂ ಅಮೆರಿಕ ಈಗ ಡೆಲ್ಟಾ ಭೀತಿಯಲ್ಲಿದೆ. ಹಾಗಾದ್ರೆ ಡೆಲ್ಟಾ ವೈರಸ್ ವಿರುದ್ಧ ಲಸಿಕೆ ಪರಿಣಾಮಕಾರಿ ಅಲ್ವಾ? ಎಲ್ಲಾ ಲಸಿಕೆಗಳು ಪರಿಣಾಮಕಾರಿ ಅಂತಾನೆ ಹೇಳಲಾಗ್ತಿದೆ.
ಅಮೆರಿಕದಲ್ಲಿ ನೀಡಲಾಗ್ತಿರುವ ಫೈಜರ್ ಜಾನ್ಸನ್ ಅಂಡ್ ಜಾನ್ಸನ್ ಬ್ರಿಟನ್ನಲ್ಲಿ ನೀಡಲಾಗ್ತಿರುವ ಫೈಜರ್ ಮತ್ತು ಕೋವಿಶೀಲ್ಡ್ ಭಾರತದಲ್ಲಿ ನೀಡಲಾಗ್ತಿರುವ ಕೋವಿಶೀಲ್ಡ್ ಕೋವ್ಯಾಕ್ಸಿನ್ ಸ್ಪೂಟ್ನಿಕ್ ಹೀಗೆ ಎಲ್ಲಾ ಲಸಿಕೆಗಳು ಡೆಲ್ಟಾ ಸೇರಿದಂತೆ ಎಲ್ಲಾ ಮಾದರಿಯ ರೂಪಾಂತರಿ ವಿರುದ್ಧವೂ ಪರಿಣಾಮಕಾರಿ ಅಂತ ಈಗಾಗಲೇ ದೃಢಪಟ್ಟಿದೆ ಫೈಜರ್ ಲಸಿಕೆ ಡೆಲ್ಟಾ ವಿರುದ್ಧ ಶೇಕಡಾ 88ರಷ್ಟು ಪರಿಣಾಮಕಾರಿ ಅಂತ ಅಧ್ಯಯನದಲ್ಲಿ ಕಂಡುಬಂದಿದೆ ಇನ್ನು ಆಸ್ಟ್ರಾಜೆನಿಕಾ ಅಭಿವೃದ್ಧಿಪಡಿಸಿದ ಕೋವಿಶೀಲ್ಡ್ ಕೂಡ ಡೆಲ್ಟಾ ವಿರುದ್ಧ ಶೇಕಡಾ 60ರಷ್ಟು ಪರಿಣಾಮಕಾರಿ ಅಂತ ಕಂಡುಬಂದಿದೆ ಇನ್ನು ಭಾರತ್ ಬಯೋಟೆಕ್ನ ಕೋವ್ಯಾಕ್ಸಿನ್ ಆಲ್ಫಾ ಡೆಲ್ಟಾದಂತಹ ಡೇಂಜರ್ ರೂಪಾಂತರಿ ವಿರುದ್ಧ ಹೆಚ್ಚು ಪರಿಣಾಮಕಾರಿ ಅಂತ ಅಮೆರಿಕದ ರಾಷ್ಟ್ರೀಯ ಆರೋಗ್ಯ ಸಂಸ್ಥೆಯೇ ದೃಢಪಡಿಸಿದೆ ಕೋವ್ಯಾಕ್ಸಿನ್ ಲಸಿಕೆ ಪಡೆದುಕೊಂಡ ವ್ಯಕ್ತಿಗಳ ರಕ್ತಸಾರದ ಮಾದರಿಯನ್ನ ಇಟ್ಟುಕೊಂಡು ನಡೆಸಿದ ಅಧ್ಯಯನದಲ್ಲಿ ಕೋವ್ಯಾಕ್ಸಿನ್ ಪ್ರಭಾವ ಎಷ್ಟಿದೆ ಅನ್ನೋದು ಬೆಳಕಿಗೆ ಬಂದಿದೆ ಹಾಗಾಗಿ ಡೆಲ್ಟಾ ವಿರುದ್ಧ ಚೀನಿ ಲಸಿಕೆ ಬಿಟ್ಟು ಬೇರೆಲ್ಲ ಲಸಿಕೆ ಪರಿಣಾಮಕಾರಿ ಅನ್ನೋದು ಈಗಾಗಲೇ ಅಧ್ಯಯನದಿಂದ ದೃಢಪಟ್ಟಿದೆ ಚೀನಿ ಲಸಿಕೆ ಎಷ್ಟು ಪರಿಣಾಮಕಾರಿ ಎಂಬ ಬಗ್ಗೆ ಇನ್ನೂ ಮಾಹಿತಿ ಲಭ್ಯವಿಲ್ಲ ಡೆಲ್ಟಾ ಮಾತ್ರವಲ್ಲ ಇದೀಗ ಭಾರತದಲ್ಲಿ ಮೂರನೇ ಅಲೆ ಆತಂಕ ಎಬ್ಬಿಸಿರುವ ಡೆಲ್ಟಾ ಪ್ಲಸ್ ವಿರುದ್ಧ ಫೈಜರ್ ಕೋವಿಶೀಲ್ಡ್ ಕೋವ್ಯಾಕ್ಸಿನ್ ಲಸಿಕೆಗಳು ಪರಿಣಾಮಕಾರಿಯಾಗಿವೆ ಹಾಗಾಗಿ ಆತಂಕ ಪಡಬೇಕಾದ ಅಗತ್ಯವಿಲ್ಲ ಲಸಿಕೆ ಹಾಕಿಸಿಕೊಂಡವರಿಗೂ ರೂಪಾಂತರಿ ವೈರಸ್ಗಳು ಹರಡಿ ಕೊರೋನಾ ಸೋಂಕಿಗೆ ತುತ್ತಾಗುವ ಸಾಧ್ಯತೆ ಇದ್ದರೂ ಪ್ರಾಣಹಾನಿಯನ್ನ ಲಸಿಕೆ ತಪ್ಪಿಸುತ್ತದೆ ಎರಡು ಡೋಸ್ ಲಸಿಕೆ ಪಡೆದವರು ಕೊರೋನಾ ಸೋಂಕು ಬಾಧಿಸಿದ್ರೂ ಬೇಗನೆ ಚೇತರಿಸಿಕೊಳ್ತಾರೆ ಹಾಗಾಗಿ ಲಸಿಕೆ ಹಾಕಿಸ್ಕೊಳ್ಳೋದೊಂದೇ ಸದ್ಯಕ್ಕೆ ಇರುವ ಒಂದೇ ಆಪ್ಷನ್ ಹಾಗಂತ ಲಸಿಕೆ ಹಾಕಿಸ್ಕೊಂಡು ಮುನ್ನೆಚ್ಚರಿಕೆ ವಹಿಸೋದು ಕೂಡ ಅಷ್ಟೇ ಅಗತ್ಯ ಯಾಕಂದ್ರೆ ಮಕ್ಕಳಿಗಿನ್ನೂ ಲಸಿಕೆ ಸಿಕ್ಕಿಲ್ಲ ಲಸಿಕೆ ಹಾಕಿಸಿಕೊಂಡವರು ಸೋಂಕು ಅಂಟಿಸಿಕೊಂಡು ಓಡಾಡಿ ಇನ್ನೊಂದಷ್ಟು ಮಂದಿಗೆ ಸೋಂಕು ಹರಡಿದ್ರೆ ಮುಂದೆ ಮಕ್ಕಳಿಗೆ ಕೊರೋನಾ ಹೆಚ್ಚು ಬಾಧಿಸಬಹುದು ಹಾಗಾಗಿ ಕಟ್ಟೆಚ್ಚರ ವಹಿಸೋದು ಅತ್ಯಗತ್ಯ ಕೊರೋನಾ ಅಬ್ಬರ ಇದ್ರೂ ಇಲ್ಲದಿದ್ರು ಲಸಿಕೆ ಪಡೆದವರು ಲಸಿಕೆ ಪಡೆಯದವರು ಎಲ್ಲರೂ ಮುನ್ನೆಚ್ಚರಿಕೆ ಪಾಲಿಸದಿದ್ರೆ ಮತ್ತೆ ಮತ್ತೆ ಕೊರೋನಾ ಕಾಟ ತಪ್ಪಿದ್ದಲ್ಲ ಹಾಗಾಗಿ ಕೋವಿಡ್ ನಿಯಮ ಪಾಲಿಸೋದನ್ನ ಮರಿಬೇಡಿ ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು